ನಮಸ್ಕಾರ ಸ್ನೇಹಿತರೆ ಉಮೆನ್ಸ್ ಅಂಡ್ ಚಿಲ್ಡ್ರನ್ಸ್ ವೆಲ್ಫೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ತಗೊಂಡ್ಬಂದಿದೀನಿ ಇದು ಯಾವ ಬಿಸ್ನೆಸ್ ಐಡಿಯಾ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಹತ್ತಿ ಬತ್ತಿ ಬಿಸ್ನೆಸ್ ಸಂಪೂರ್ಣ ಮಾಹಿತಿ ಅತಿ ಕಡಿಮೆ ಬಂಡವಾಳ ಸ್ನೇಹಿತರೆ ಇದರಲ್ಲಿ ಈ ಬಂಡವಾಳ ತುಂಬಾ ಕಡಿಮೆ ಇದ್ದು ಮತ್ತೆ ಲಾಭ ಕೂಡ ತುಂಬಾ ಅಧಿಕ ಇರುತ್ತೆ ಈ ಬಿಸ್ನೆಸ್ಗೆ ಯಾ ಎಷ್ಟೆಲ್ಲ ಬಂಡವಾಳ ಬೇಕಾಗುತ್ತೆ ಮತ್ತು ಇದಕ್ಕೆ ಟ್ರೈನಿಂಗ್ ಬೇಕಾಗುತ್ತಾ ಇದಕ್ಕೆ ಈ ಬಿಸ್ನೆಸ್ನ ಯಾವ ರೀತಿ ಮಾಡೋದು ಇದಕ್ಕೆ ಮಿಷಿನರಿ ಏನಾದರೂ ಬೇಕಾಗುತ್ತಾ ಅಥವಾ ನಾವು ಮನೆಯಲ್ಲೇ ಕೈಯಿಂದನೇ ಮಾಡಿಬಿಟ್ಟು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದವಾ ಮತ್ತು ಇದಕ್ಕೆ ಇದು ಲಾಸ್ ಯಾಕೆ ಆಗುತ್ತೆ ತುಂಬ ಜನ ನಮಗೆ ಬಿಸ್ನೆಸ್ ತುಂಬ ಲಾಸ್ ಆಗ್ತಾ ಇದೆ ಲಾಸ್ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಅದು ಏನಕ್ಕಾಗುತ್ತೆ ಯಾವ ರೀತಿ ಮಾಡಿದರೆ ನಾವು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋಬೋದು ಈ ಥರದ್ದೆಲ್ಲ ವಿಷಯಗಳನ್ನು ಈ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ನೀವು ಎಂಡ್ ತನಕ ನೋಡಿ ಸ್ನೇಹಿತರೆ ಮತ್ತೆ ಈ ಬಿಸ್ನೆಸ್ನ ಯಾವ ರೀತಿ ಮಾಡಬೇಕು ಒಂದೇ ಸಲ ಹೆಚ್ಚಿನ ಬಂಡವಾಳ ಹಾಕಬೇಕಾ ಅಥವಾ ಏನು ಬಿಸ್ನೆಸ್ನ ಯಾವ ಥರ ಟ್ರಿಕ್ಸು ಯೂಸ್ ಮಾಡಿ ಮಾಡಬೇಕು ಅಂತ ನಮ್ಮ ಎನ್ ಜಿ ಒ ವತಿಯಿಂದ ಮತ್ತು ಕೆನರಾ ಬ್ಯಾಂಕ್ ವತಿಯಿಂದ ಟ್ರೈನಿಂಗ್ಗಳು ಕೂಡ ಕೊಡ್ತಾರೆ ಎರಡರಿಂದ ಮೂರು ದಿನ ಟ್ರೈನಿಂಗ್ ಕೂಡ ಇರುತ್ತೆ ಸಾಧಾರಣವಾಗಿ ಎಲ್ಲರೂ ಈ ಟ್ರೈನಿಂಗ್ ಬರೋಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ನಿಮಗೆ ಈ ಸಣ್ಣ ವಿಡಿಯೋದಲ್ಲಿನೇ ನಾನು ಒಂದು ಒಳ್ಳೆ ಟ್ರಿ ಟಿಪ್ಸ್ಗಳನ್ನು ಕೊಡ್ತೀನಿ ಹಾಗಾಗಿ ನೀವು ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಎಲ್ಲದ್ಕಿನ್ನ ಮುಂಚೆ ನೀವು ಈ ಬಿಸ್ನೆಸ್ ಬಗ್ಗೆ ತಿಳ್ಕೋಬೇಕು ಅಂದರೆ ನೀವು ಈ ಬಿಸ್ನೆಸ್ನ ಒಂದು ಸಂಪೂರ್ಣ ಮಾಹಿತಿ ತಿಳ್ಕೊಂಡಿರಬೇಕು ಇದು ಯಾ ಈ ಬಿಸ್ನೆಸ್ನಲ್ಲಿ ಏನು ಒಂದು ಬೆನಿಫಿಟ್ ಇದೆ ಎಷ್ಟು ಲಾಭ ಬರುತ್ತೆ ಮತ್ತು ಇದರ ಒಂದು ಏನು ಸೇಲ್ ಮಾರ್ಕೆಟಿಂಗ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಿಂತ ಮುಂಚೆ ಚಿಕ್ಕದಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದರೆ ತೊಂದರೆ ಇಲ್ಲ ಆದರೆ ನೀವು ಮಿಷಿನ್ಗಳನ್ನೆಲ್ಲ ತಂದು ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಅಥವಾ ಮಿಷಿನ್ಗಳು ಸೇಲ್ ಮಾಡೋಕ್ಕೋಸ್ಕರ ಬೈಬ್ಯಾಕ್ ಏನು ಬಿಸ್ನೆಸ್ಸನ್ನು ಅನ್ನು ನಿಮಗೆ ಕೊಡ್ತಾರೆ ಅದಕ್ಕೆ ನೀವು ಮರಳಾಗಿ ಹೆಚ್ಚಿನ ಒಂದು ಏನು ಮಿಷಿನ್ಗಳನ್ನು ತಂದು ಹಾಕಿ ಲಾಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಮೊದಲು ಪ್ರತಿಯೊಬ್ಬರೂ ಮಾರ್ಕೆಟಿಂಗ್ ತಿಳ್ಕೊಬೇಕು ಈ ಮಾರ್ಕೆಟಿಂಗ್ ತಿಳ್ಕೊಳ್ಳೋಕ್ಕೋಸ್ಕರ ನೀವು ಫಸ್ಟು ಮಾರ್ಕೆಟಿಂಗ್ ಮಾಡಬೇಕು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ನೀವು ಫಸ್ಟು ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ ಅದಕ್ಕೆ ನೀವು ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಂದರೆ ನೀವು ಹೆಚ್ಚಿನ ಇನ್ವೆಸ್ಟ್ಮೆಂಟು ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ನೀವು ಸ್ವಲ್ಪ ಬತ್ತಿಗಳನ್ನು ಮಾರ್ಕೆಟಿಂದನೇ ಈ ಥರ ಏನು ಬತ್ತಿ ಇರದೆ ಈ ಥರ ತುಪ್ಪದ ಬತ್ತಿ ಇದೆ ನೋಡಿ ಈ ಥರದ್ದು ಬತ್ತಿಗಳು ಆಮೇಲೆ ಉದ್ದ ಬತ್ತಿ ಈ ಥರದ್ದೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಇದನ್ನು ನೀವು ತಂದುಬಿಟ್ಟು ಒಂದು ವೇಯಿಂಗ್ ಮಿಷಿನ್ನಲ್ಲಿ ನೀವು ನೂರು ಗ್ರಾಮು ಐವತ್ತು ಗ್ರಾಮ್ ಈ ಥರದ್ದೆಲ್ಲ ಪ್ಯಾಕೆಟ್ಸ್ಗಳನ್ನು ಮಾಡಿ ಫಸ್ಟು ಮಾಡಿಬಿಟ್ಟು ನಿಮಗೆ ನಿಮ್ಮದೇ ಆದ ಒಂದು ಹೆಸರಿಟ್ಬಿಟ್ಟು ಲೇಬಲ್ ಹಾಕಿ ಅದನ್ನು ನೀವು ಮೊದಲು ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ ಈ ಥರದ ರೆಡಿಯಾಗಿರುವಂತಹ ಬತ್ತಿಗಳು ಕೂಡ ಕೆಲವೊಂದು ಕಡೆ ಸಿಗುತ್ತೆ ಇಂಡಿಯಾ ಮಾರ್ಟಲ್ಲಿ ಕೆ ಜಿ ಗಟ್ಟಲೆ ಸಿಗುತ್ತೆ ಇದನ್ನು ತಂದುಬಿಟ್ಟು ನೀವು ಫಸ್ಟು ಸ್ಮಾಲ್ ಪ್ಯಾಕೆಟ್ಸ್ಗಳನ್ನಾಗಿ ಮಾಡಿ ಲೇಬಲ್ ಮಾಡಿ ನೀವು ಸೇಲ್ ಮಾಡೋದ್ರಿಂದ ನಿಮಗೆ ಮಾರ್ಕೆಟಿಂಗ್ ಮಾಡುವಂಥ ಒಂದು ಸ್ಟ್ರಾಟರ್ಜಿ ಸಿಗುತ್ತೆ ಗೊತ್ತಾಗುತ್ತೆ ಸೊ ಆವಾಗ ನೀವು ಮ್ಯಾನುಫ್ಯಾಕ್ಚರ್ ಕಡೆ ಆಮೇಲೆ ನೀವು ಹೋಗಿದರೆ ಒಳ್ಳೆಯದು ಅಂತ ಮ್ಯಾನುಫ್ಯಾಕ್ಚರ್ ಮಾಡುವುದು ಈಸಿ ಸ್ನೇಹಿತರೆ ಆದರೆ ಮಾರ್ಕೆಟಿಂಗ್ ಮಾಡೋದು ತುಂಬ ಕಷ್ಟ ಇದೆ ಮಾರ್ಕೆಟಿಂಗು ತುಂಬ ಹೋಲ್ಸೇಲಾಗಿ ನೀವು ಕೊಡ್ತಾ ಹೋದರೆ ನಿಮಗೆ ಬೆನಿಫಿಟ್ ಕಡಿಮೆ ಆಗುತ್ತೆ ಹಾಗಾಗಿ ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಪ್ರಾಡಕ್ಟನ್ನ ತಯಾರು ಮಾಡಿಬಿಡ್ತೀರ ನೀವು ಒಂದು ಐದಾರು ಮಿಷಿನ್ ಹಾಕ್ಬಿಟ್ಟು ಲೇಬರ್ ಇಟ್ಬಿಟ್ಟು ನೀವು ಪ್ರಾಡಕ್ಟನ್ನ ತಯಾರು ಮಾಡಿಬಿಡ್ತೀರಾ ಮಿಷಿನ್ ಸೇಲ್ ಮಾಡೋರು ಬೈಬ್ಯಾಕ್ ತಗೊಳ್ತೀವಿ ಅಂತ ಮೊದಲು ನಿಮಗೆ ಮಿಷಿನ್ಗಳನ್ನು ಸೇಲ್ ಮಾಡ್ತಾರೆ ಹೊರ್ತು ಅವರು ಬೈಬ್ಯಾಕ್ ತಗೋಬೇಕಾದ್ರೆ ಅವರ ಏನು ಐಡಿಯಾ ತುಂಬ ಬೇರೆ ಇರುತ್ತೆ ಈ ಮ್ಯಾನುಫ್ಯಾಕ್ಚರ್ ಸರಿ ಮಾಡಿಲ್ಲ ಎಲ್ಲ ಡಿಫೆಕ್ಟ್ ಇದೆ ಅಥವಾ ಈ ಸೈಜು ಸರಿ ಇಲ್ಲ ಅಂತೇಳಿ ನಿಮಗೆಲ್ಲ ಅವರು ಕೂಡ ಪ್ರಾಬ್ಲಮ್ ಮಾಡ್ತಾರೆ ಹಾಗಾಗಿ ಬೈ ಬ್ಯಾಕ್ ಮಾಡಬಹುದು ಅನ್ನೋ ಒಂದು ಧೈರ್ಯ ಮಾತ್ರ ದಯವಿಟ್ಟು ಮಾಡಬೇಡಿ ನಾವು ನಮ್ಮ ಎನ್ ಜಿ ಒದಲ್ಲಿ ಫಸ್ಟು ನಾವು ಹೇಳ್ಕೊಡೋದೇ ಇದು ಬೈ ಬ್ಯಾಕ್ ನೀವು ಅಲ್ಲಿ ನೀವು ಮಿಷಿನ್ ಏನಾದರೂ ಪರ್ಚೇಸ್ ಮಾಡ್ತೀರಾ ಈ ಥರ ಯಾವುದೇ ಒಂದು ಬಿಸ್ನೆಸ್ನಲ್ಲಿ ಅಂತಂದರೆ ನಾವು ಬೈಬ್ಯಾಕ್ ತಗೊಳ್ತೀವಿ ಅಂತ ಯಾವುದೇ ಒಂದು ಮ್ಯಾನುಫ್ಯಾಕ್ಚರ್ ಮಿಷಿನ್ಗಳಿಗೆ ಹೇಳ್ತಾರೆ ಅಂದರೆ ಅವರ ಒಂದು ಬಿಸ್ನೆಸ್ ಸ್ಟ್ರಾಟರ್ಜಿ ಆಗಿರುತ್ತೆ ಅದನ್ನು ನಂಬಿಕೊಂಡು ನೀವು ನಾಲ್ಕೈದು ಮಿಷಿನ್ ಹಾಕ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಚರ್ ಮಾಡಿಬಿಟ್ಟು ಆ ಒಂದು ಬೈ ಬ್ಯಾಕ್ ಅವರು ತೊಗೊಂಡಿಲ್ಲ ಅಂದಾಗ ನೀವು ಸೇಲ್ ಆಗಲಿಲ್ಲ ಅಂದರೆ ಅದು ನಿಮಗೆ ಲಾಸ್ ಆಗುತ್ತೆ ಇದು ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಬೇಕಾಗಿರೋಂಥ ಒಂದು ವಿಷಯ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಈ ಪ್ರಾಡಕ್ಟನ್ನ ಏನು ಕೆ ಜಿಗಟ್ಟಲೆ ತಗೊಂಡು ಏನು ತಯಾರಾಗಿರುತ್ತೆ ಅದ ಬತ್ತಿಗಳಾಗಿರ್ಬೋದು ತುಪ್ಪದ ಬತ್ತಿಗಳಾಗಿರ್ಬೋದು ಇದನ್ನು ನೀವು ಪ್ಯಾಕಿಂಗ್ ಮಾಡಿಬಿಟ್ಟು ಏನು ಮಾರ್ಕೆಟಲ್ಲಿ ಸೇಲ್ ಮಾಡಿ ಅಥವಾ ನೀವು ಒಂದು ಸ್ಮಾಲ್ ಅಮೌಂಟನ್ನ ಇಟ್ಕೊಂಡು ಹೋಲ್ಸೇಲರ್ಗೂ ಕೊಡ್ಬೋದು ಈ ಥರ ಮಾಡೋದ್ರಿಂದ ನಿಮಗೆ ಐಡಿಯಾ ಬರುತ್ತೆ ಇದರಿಂದ ಎಷ್ಟು ಲಾಭ ಲಾಭ ಖಂಡಿತವಾಗೂ ಇದೆ ಆದರೆ ನಾನು ನಿಮಗೆ ಇಷ್ಟೇ ಲಾಭ ಬರುತ್ತೆ ಅಂತ ಹೇಳೋದ್ಕಿನ ನೀವು ಅದರಲ್ಲಿ ಒಂದು ಸ್ವಲ್ಪ ಏನು ಬಿಸ್ನೆಸ್ ಟ್ರಿಕ್ಕನ್ನು ತಿಳ್ಕೊಬೋದು ನೀವು ನಿಮ್ಮ ಒಂದು ಪ್ರಾಡಕ್ಟನ್ನು ಹೇಗೆ ಸೇಲ್ ಮಾಡಬೇಕು ಅನ್ನೋ ಒಂದು ಐಡಿಯಾ ನಿಮಗೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಅಂದರೆ ಅತಿ ಬರೀ ನೂರು ರೂಪಾಯಿ ಕೆ ಜಿಗೆ ಸಿಗುತ್ತೆ ಅದು ನೀವು ಹಂಡ್ರೆಡ್ ಗ್ರಾಮು ಫಿಫ್ಟಿ ಗ್ರಾಮು ಈ ಥರ ಎಲ್ಲ ಪ್ಯಾಕ್ ಮಾಡಿ ಸೇಲ್ ಮಾಡಿದರೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿಗೆ ಫಿಫ್ಟಿ ಗ್ರಾಮ್ ತನಕ ಹೋಗುತ್ತೆ ಹಾಗಾಗಿ ಇದ್ರದ್ದು ಒಂದು ಲಾಭ ಹೆಚ್ಚಾಗಿ ಇರುತ್ತೆ ಸ್ನೇಹಿತರೆ ಆದರೆ ನೀವು ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಆಗುತ್ತೆ ನೀವು ಮೊದಲು ಮಾರ್ಕೆಟಿಂಗ್ ಮಾಡಿ ಆನಂತರ ನೀವು ಮ್ಯಾನುಫ್ಯಾಕ್ಚರ್ ಏನು ಇದು ಬತ್ತಿಗಳ ಮ್ಯಾನುಫ್ಯಾಕ್ಚರ್ ಮಾಡಿದರೆ ತುಂಬ ಅನುಕೂಲವಾಗುತ್ತೆ ನೀವು ಈ ಥರ ತಯಾರು ಮಾಡಿರುವಂತಹ ಬತ್ತಿಗಳು ಏನು ದೀಪದ ಬತ್ತಿಗಳಿರುತ್ತೆ ತುಪ್ಪದ ಬತ್ತಿಗಳಿರುತ್ತೆ ಈ ಥರದ್ದು ನಿಮಗೆ ಆಲ್ಮೋಸ್ಟು ಇನ್ನೂರು ರೂಪಾಯಿ ಅಥವಾ ಇನ್ನೂರ ನಲ್ವತ್ತು ರೂಪಾಯಿಗೆ ಒಳ್ಳೆ ಕ್ವಾಲಿಟಿಯ ಬತ್ತಿಗಳು ನಿಮಗೆ ಸಿಗುತ್ತೆ ಇಂಡಿಯಾ ಮಾರ್ಟಲ್ಲಿ ಸಿಗುತ್ತೆ ಮತ್ತು ಬೇರೆ ಬೇರೆ ವೆಬ್ಸೈಟಲ್ಲಿ ಸಿಗುತ್ತೆ ಮತ್ತು ಈ ಥರ ಒಂದು ದೊಡ್ಡ ಯೂನಿಟ್ಗಳು ಹಾಕಿರ್ತಾರೆ ಆಲ್ರೆಡಿ ಅವ್ರು ಮಾರ್ಕೆಟಿಂಗ್ ಮಾಡಿಬಿಟ್ಟು ಒಂದು ಏನು ಹತ್ತು ಹದಿನೈದು ಮಿಷಿನ್ಗಳನ್ನು ಹಾಕಿ ಯೂನಿಟ್ಗಳನ್ನು ಮಾಡಿರ್ತಾರೆ ಅದನ್ನು ಒಂದು ಸ್ವಲ್ಪ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಆ ಆ ಕಡೆಯೆಲ್ಲ ನೀವು ಹೋಲ್ಸೇಲಾಗಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಐವತ್ತು ಕೆ ಜಿ ತನಕ ನೀವು ತಗೊಂಡ್ರೆ ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತಕ್ಕೆಲ್ಲ ಒಂದು ಕೆ ಜಿ ನಿಮಗೆ ಸಿಗುತ್ತೆ ಅದನ್ನು ನೀವು ನಾನ್ನೂರ ಐವತ್ತು ಐನೂರು ರೂಪಾಯಿ ಕೆ ಜಿ ತನಕ ನೀವು ಸೇಲ್ ಮಾಡಿ ನೀವು ಲಾಭಗಳಿಸ್ಬೋದು ನೀವು ಮೊದಲೇ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಅಂತ ಅಂದರೆ ನಿಮಗೆ ಸ್ವಲ್ಪ ಏನಂದರೆ ಪ್ರಾಬ್ಲಮ್ ಆಗ್ಬೋದು ನೀವು ಮ್ಯಾನುಫ್ಯಾಕ್ಚರ್ ಕಡೆನೇ ನಿಮ್ಮ ಎಲ್ಲ ಒಂದು ಧ್ಯಾನ ಇರುತ್ತೆ ಆಗ ನಿಮಗೆ ಇದು ಏನು ಸೇಲ್ಸ್ ಮಾಡೋ ಟೈಮಲ್ಲಿ ನಿಮಗೆ ತೊಂದರೆ ಆಗುತ್ತೆ ಹಾಗಾಗಿ ನಾವು ಮೊದಲು ಸೇಲ್ಸ್ ಅಂತಲೇ ಹೇಳ್ತೀವಿ ಮಾರ್ಕೆಟಲ್ಲಿ ನಿಮ್ಮದೇ ಆದ ಒಂದು ಏನು ಸೇಲಿ ಸೇಲ್ಸ್ಗಳು ಮಾಡ್ತೀವಿ ಅನ್ನೋ ಒಂದು ಒಂದು ಧೈರ್ಯಕ್ಕೆ ಬಂದ ಮೇಲೆ ನೀವು ಮ್ಯಾನುಫ್ಯಾಕ್ಚರ್ನ ಮಿಷಿನ್ಗಳನ್ನು ಹಾಕಿ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ನೀವು ಮೊದಲು ಮ್ಯಾನುಫ್ಯಾಕ್ಚರ್ಗಿಂತ ಮೊದಲು ಮಾರ್ಕೆಟಿಂಗ್ ಮಾಡಿಕೊಂಡು ಈ ಬತ್ತಿಗಳು ಎಷ್ಟಕ್ಕೆ ಸೇಲಾಗುತ್ತೆ ಹೋಲ್ಸೇಲಾಗಿ ಎಷ್ಟಕ್ಕೆ ಸೇಲಾಗುತ್ತೆ ರೀಟೇಲಾಗಿ ಎಷ್ಟಕ್ಕೆ ಸೇಲಾಗುತ್ತೆ ಮತ್ತು ಈ ಅಮೆಝಾನು ಫ್ಲಿಪ್ ಕಾಡು ಈ ಕಡೆ ಎಲ್ಲ ನಿಮ್ಮ ಪ್ರಾಡಕ್ಟ್ಗಳನ್ನು ಮೊದಲು ಸೇಲ್ ಮಾಡಿ ಏನು ಒಂದು ಐವತ್ತು ಕೆ ಜಿ ಅಂತ ನೀವು ಲೆಕ್ಕ ಇಟ್ಟರು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ನಿಮ್ಮ ಪ್ರಾಡಕ್ಟನ್ನು ಪ್ಯಾಕ್ ಮಾಡಿ ಸೇಲ್ ಮಾಡಿ ಸ್ನೇಹಿತರೆ ಆ ನಂತರ ನಿಮ್ಮ ಪ್ರಾಡಕ್ಟ್ ಸೇಲ್ ಮಾಡ್ಬೋದು ಅಂತ ನಿಮಗೆ ಒಂದು ಕಾನ್ಫಿಡೆಂಟ್ ಬರುತ್ತಲ್ಲ ಆಗ ನೀವು ಮ್ಯಾನುಫ್ಯಾಕ್ಚರ್ ಮಾಡುವ ಒಂದು ಬಗ್ಗೆ ನೀವು ಯೋಚನೆ ಮಾಡ್ಬೋದು ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ಪ್ರಾಡಕ್ಟ್ ಬಗ್ಗೆ ಈ ಬಿಸ್ನೆಸ್ ಐಡಿಯಾ ಬಗ್ಗೆ ದಯವಿಟ್ಟು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಎನ್ ಜಿ ಒ ವತಿಯಿಂದ ಬೆಂಗಳೂರಲ್ಲಿರೋರಿಗೆ ಟ್ರೈನಿಂಗ್ಗಳು ಕೂಡ ಸ್ಟಾರ್ಟ್ ಆಗಿದೆ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಹಾಗಾಗಿ ನಮ್ಮ ಈ ಎನ್ ಜಿ ಒ ವತಿಯಿಂದ ನಡೆಸ್ತಿರುವಂತಹ ವುಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ವೆಲ್ಫೇರ್ ಯೂಟ್ಯೂಬ್ ಚಾನಲ್ನ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಹೇಳಿ ನಾನು ಯಾವುದೇ ಒಂದು ವಿಡಿಯೋನ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ನಮ್ಮ ಚಾನಲ್ನಲ್ಲಿ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು ಬಿಸ್ನೆಸ್ ಐಡಿಯಾ ಆಗಿರ್ಬೋದು ಟ್ರೈನಿಂಗ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಸಾಮಾಜಿಕ ಕಳಕಳೆಯ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಮ್ಮ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ತುಂಬ ಜನ ಇದರಿಂದ ಅನುಕೂಲ ಪಡ್ಕೊಂಡ್ಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು